इवत ना निम्हे पनीर टिक्का फ्राई यहाँ रीति मोदी तोर्सकोता तुम ईजी आगे बनी इतना हेगू अंत नोड़ फस्टे स्पून नोड़ी स्पून स्पून टमेटो सासुंदूरे स्पून चिल्ली सासन तेजक इे स्पून सण का स्पून सोय सास हाकी इवेल हाकि मिक्समकोण नंतर इल्ली सेज़वान सॉस नानु मनेले माडिरोदन्न हाकोळ्ता इदीनि ओंदुवरे स्पून अष्टु हाकोंडिदीनि स्वल्प रुचिगे तक्कष्टु उप्पु उप्पु नोडिकोंडु हाकोळ्ळि याकंद्रे सॉस अल्लि मत्ते सेज़वान सॉस अल्लि उप्पु इरोद्रिंद नोडिकोंडु हाकोळ्ळि सो इवाग चेन्नागि नानु मिक्स माड्कोंडिदीनि इदक्के खार नोडिकोंडु पेपर पुडि हाकोंता इदीनि ओंदु काल स्पून अष्टु पेपर हाकोंता इदीनि नीवु स्वल्प खार जास्ति बेकनदरे स्वल्प जास्ति हाकोळ्ळबहुदु ईग नोडि नानु पनीर न ई रीति क्यूब्स तर कट माड्बिट्टु इदक्के हाकोळ्ता इदीनि नंतर टोमेटो क्याप्सिकम कूड इदे रीति स्क्वेर तर कट माड्बिट्टु हाकोळ्ता इदीनि इदीनि इवाग चेन्नागि मिक्स माड्कोळ्ळोण हागे नीवु इन्नु यारु कूड नम्म चानेल गे सब्स्क्राइब माडलिल्ल अंद्रे प्लीज सब्स्क्राइब माडि ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಒತ್ತಿ ಸೊ ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಒಂದು 2 ಅವರ್ ಫ್ರಿಜ್ ಅಲ್ಲಿ ಇಡ್ತೀನಿ ಈಗ ಫ್ರಿಜ್ನಿಂದ ತೆಗೆದುಕೊಂಡಿದ್ದೀನಿ ಈಗ ಇಲ್ಲಿ ನೀರುಳ್ಳಿನ ನೋಡಿ ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ನಂತರ ಈ ರೀತಿ ಸ್ಟಿಕ್ಕಿಗೆ ಈ ರೀತಿ ನಿಮಗೆ ಯಾವ ರೀತಿ ಲೇಯರ್ ಬೇಕು ಆ ರೀತಿ ನೀವು ಪೋಣಿಸ್ಕೊಳ್ಳಬಹುದು ನೋಡಿ ಇವಾಗ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲವನ್ನ ಮಾಡ್ಕೊಳ್ಳೋಣ ಸೊ ಎಲ್ಲವನ್ನ ನಾನು ಮಾಡ್ಕೊಂಡಿದ್ದೀನಿ ಉಳಿದಿರುವಂತ ನೀರುಳ್ಳಿನ ಕೂಡ ನಾನು ಸ್ಟಿಕ್ ಆಗಿ ಹಾಕೊಂಡಿದ್ದೀನಿ ಈಗ ಇಲ್ಲಿ ಬೆಣ್ಣೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ನ ಹಾಕೊಂಡಿದ್ದೀನಿ ಬೆಣ್ಣೆಯಲ್ಲಿ ಉಪ್ಪು ಇದ್ರೆ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ನೋಡಿ ನಾನು ಇದಕ್ಕೆ ತುಪ್ಪ ಹರ್ಸ್ಕೊಳ್ತಾ ಇದ್ದೀನಿ ಆದಷ್ಟು ಸ್ಲೋ ಮೀಡಿಯಂ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ ಫ್ರೈ ಮಾಡ್ಲಿಕ್ಕೆ ಇಟ್ಟಿದ ನಂತರ ಸ್ವಲ್ಪ ಮೇಲ್ಗಡೆ ಇರಿದಿ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ನಂತರ ಈ ರೀತಿ ಮಗ್ಚಕೊಳ್ಳಿ ಮೇಲ್ಗಡೆ ಒಂದು ಬಾರದ ಕಲ್ಲು ಏನಾದರೂ ಇಡಬಹುದು ಅಂದ್ರೆ ಕುಟ್ತೇವೆ ನೋಡಿ ಆ ರೀತಿ ಈ ರೀತಿ ಇಟ್ರೆ ಅದು ಬಾರಕ್ಕೆ ಬೇಗ ಫ್ರೈ ಆಗುತ್ತೆ ಒಂದೊಂದು ಕೋಲಿಂಗೆ ಕುಪ್ಪರ್ಗೆ ಹಾಗೆ ನಿಲ್ತದೆ ಅಂತ ಹೇಳ್ತೀವಲ್ಲ ಹಾಗೆ ಈಗ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾನು ಎಲ್ಲ ಫ್ರೈ ಮಾಡ್ಲಿಲ್ಲ ಸ್ವಲ್ಪ ಅಷ್ಟೇ ಫ್ರೈ ಮಾಡಿದ್ದೀನಿ ಅದರ ಮೇಲೆ ಸ್ವಲ್ಪ ಚಾರ್ಕೋಲ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಇಡ್ತಾ ಇದೀನಿ ಈ ರೀತಿ ಇಡೋದ್ರಿಂದ ಸ್ವಲ್ಪ ಟಿಕ್ಕಾ ಫ್ರೈ ತರ ಚೆನ್ನಾಗಿ ಪರಿಮಳ ಬರುತ್ತೆ ಅದಕ್ಕೋಸ್ಕರ ಇಡೋದು ಸೋ ಇಷ್ಟೇ ಈ ರೆಸಿಪಿ ನಿಮಗೆ ಈ ರೆಸಿಪಿ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ